ಹಲೋ ಇರ್ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾಯಿ ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ಸ್ಯಾರಿನ ಯೂಸ್ ಮಾಡಿ ಪೋಟ್ಲಿ ಬಟನ್ಸ್ ಲಾಂಗ್ ಡ್ರಸ್ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ ಸೊ ವಿಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಬಿಗಿನರ್ಸ್ ಆಗಿದ್ರೆ ಡೆಫಿನೆಟ್ಲಿ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಡ್ರೆಸ್ ಸ್ಟಿಚಿಂಗ್ ಮಾಡೋದಕ್ಕೆ ಒಂದು ಸ್ಯಾರಿ ನ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಕಂಪ್ಲೀಟ್ ಆಗಿ ನ್ಯೂ ಸ್ಯಾರಿ ಸೊ ಹೊಸ ಸ್ಯಾರಿ ನ ಯೂಸ್ ಮಾಡ್ತಾ ಇದೀನಿ ಇದ್ರಲ್ಲಿ ಬ್ಲೌಸ್ ಪಾರ್ಟ್ ಏನಿದೆ ಅದು ಆಲ್ರೆಡಿ ನಾನು ರಿಮೂವ್ ಮಾಡ್ಕೊಂಡಿದೀನಿ ಸೊ ಕಂಪ್ಲೀಟ್ ಸ್ಯಾರಿ ಈ ತರ ಇದೆ ಸ್ವಲ್ಪ ಸಿಲ್ಕ್ ಟೈಪ್ ಫ್ಯಾಬ್ರಿಕ್ ಇದು ಸ್ಯಾರಿ ಶೈನಿಂಗ್ ಮೆಟೀರಿಯಲ್ ತರ ಬರುತ್ತೆ ಡಬಲ್ ಶೇಡೆಡ್ ಕಲರ್ಸ್ ಟೈಪ್ ಬರತ್ತೆ ಸೊ ಇದಕ್ಕೆ ಲೈನಿಂಗ್ ನಿಮ್ಗೆ ಬೇಕು ಅಂದ್ರೆ ಕಾಟನ್ ಯೂಸ್ ಮಾಡ್ಕೋಬಹುದು ಇಲ್ಲ ಪಾಲಿಸ್ಟರ್ ಯೂಸ್ ಮಾಡ್ಕೋಬಹುದು ಸೊ ನನ್ನ ಹತ್ರ ಮ್ಯಾಚಿಂಗ್ ಕಲರ್ ಇಲ್ಲ ಇರೋದನ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಪಾಲಿಸ್ಟರ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ ಈ ಸ್ಯಾರಿ ಬಂದು ನಾನು ಕಂಪ್ಲೀಟ್ ಆಗಿ ಹೋಲ್ಸೇಲ್ ಟೈಪ್ ಅಲ್ಲಿ ತಗೊಂಡಿರೋದು ನಾನು ಎಲ್ಲ ಸ್ಯಾರೀಸ್ ಸ್ಟಿಚಿಂಗ್ ಮಾಡೋದು ಆಲ್ಮೋಸ್ಟ್ ಓಲ್ಡ್ ಸ್ಯಾರೀಸ್ ಮತ್ತೆ ಈ ತರ ಸ್ಟಿಚ್ ಮಾಡಿ ತೋರಿಸೋ ಸ್ಯಾರೀಸ್ ಎಲ್ಲ ಹೋಲ್ಸೇಲ್ ಪ್ರೈಸ್ಗೆನೆ ತಗೋ ಬಂದು ನಾನು ತೋರಿಸೋದು ಸೊ ಇದು ನನಗೆ ಟೂ ಹಂಡ್ರೆಡ್ ಗೆ ಬಂದಿದೆ ಬಂದಿದೆ ಈ ಸ್ಯಾರಿ ಸೊ ಬೇಕಂದ್ರೆ ನೀವು ಹೋಲ್ಸೇಲ್ ಗೆ ತಗೊಂಡು ಇರೋ ಆರಾಮಾಗಿ ಈ ತರ ನೀವು ಸ್ಟಿಚಿಂಗ್ ಮಾಡ್ಕೋಬಹುದು ಇಲ್ಲ ಓಲ್ಡ್ ಸ್ಯಾರೀಸ್ ಇದ್ರೆ ಯೂಸ್ ಮಾಡ್ಕೋಬಹುದು ಇಲ್ಲಿ ನಾನು ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಲೈನ್ ಫ್ಯಾಬ್ರಿಕ್ ಟು ಅಂಡ್ ಹಾಫ್ ಮೀಟರ್ ತಗೊಂಡಿದೀನಿ ಇದರಲ್ಲಿ ಬಾಡಿ ಪಾರ್ಟ್ ಎಷ್ಟು ಬೇಕೋ ಅಷ್ಟು ಸೆಪರೇಟ್ ಮಾಡ್ಕೊಂಡಿದೀನಿ ಸೊ ಲೆಂತ್ ವಿಟ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದಿನಿ ಆ ತರ ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು ಈ ರೀತಿ ಫೋರ್ ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ ನಾನು ಲೆಂತ್ ಫೋರ್ಟೀನ್ ಪಾಯಿಂಟ್ ಫೈವ್ ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಟ್ ಲೆವೆನ್ ಪಾಯಿಂಟ್ ಫೈವ್ ಇಂಚಸ್ ತಗೊಂಡಿದೀನಿ అండ్ శోల్డర్ లెంత్ బందు 6.5 పైంట్ కి ఇంచస్ మార్కె హార్న్ వల్ సెవెన్ ఇంచెస్ మార్కీంగ్ ಸೊ ಇದು ಬಂದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಮೆಜರ್ಮೆಂಟ್ ಸೊ ನಿಮಗೆ ಸ್ಮಾಲ್ ಸೈಜ್ ಬೇಕು ಅಂದ್ರೆ ನಾನು ಇಲ್ಲಿ ಶೋಲ್ಡರ್ ಲೆಂತ್ ಏನ್ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ ಮಾರ್ಕ್ ಮಾಡಿದ್ದೀನಿ ಸಿಕ್ಸ್ ಇಂಚಸ್ಗೆ ಮಾರ್ಕಿಂಗ್ ಮಾಡಿಕೊಂಡು ಹಾರ್ನ್ ವೋಲು ಸಿಕ್ಸ್ ಪಾಯಿಂಟ್ ಫೈವ್ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಸ್ವಲ್ಪ ಒಂದು ಒನ್ ಇಂಚ್ ಕಮ್ಮಿ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬಹುದು ಇಲ್ಲ ಲಾರ್ಜ್ ಸೈಜ್ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಈ ತರ ಎಕ್ಸೆಲ್ ಈ ಸ್ವಲ್ಪ ಒಂದು ಒನ್ ಇಂಚು ಒನ್ ಅಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡು ಫ್ಯಾಬ್ರಿಕ್ ಜಾಸ್ತಿ ತಗೊಂಡು ನೀವು ನಿಮ್ ಗೆ ಕಟಿಂಗ್ ಮಾಡ್ಕೋಬಹುದು ಸೊ ನೆಕ್ಲೆ ತ್ರೀ ಪಾಯಿಂಟ್ ಫೈವ್ ಇಂಚಸ್ ಇಟ್ಟಿದೀನಿ ಅಂಡ್ ಡೀಪ್ ಬಂದು ನಾನು ಫ್ರಂಟ್ ನೆಕ್ ಫೈವ್ ಪಾಯಿಂಟ್ ಫೈವ್ ಇಂಚಸ್ ಇಟ್ಟಿದೀನಿ ನಿಮ್ಗೆ ಡೀಪ್ ಜಾಸ್ತಿ ಅಂತ ಅನ್ಸಿದ್ರೆ ಒಂದು ಫೋರ್ ಇಂಚಸ್ ಫೋರ್ ಪಾಯಿಂಟ್ ಫೈವ್ ಕೂಡ ಇಟ್ಕೋಬಹುದು ವೇಸ್ಟ್ ಬಂದು ಲೆವೆನ್ ಇಂಚಸ್ ಗೆ ಮಾರ್ಕಿಂಗ್ ಮಾಡಿದೀನಿ ಇದು ಟು ಲೆವೆನ್ ಪಾಯಿಂಟ್ ಫೈವ್ ಇಂಚಸ್ ಇದೆ ಅಲ್ವಾ ಸೊ ಹಾಫ್ ಇಂಚ್ ಮಾತ್ರ ಮಾರ್ಕ್ ಮಾಡಿದ್ದೀನಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಕಡೆ ಏನಿದೆ ಈ ಹಾರ್ಮ್ ಶೇಪ್ ನೆಕ್ ಪಾರ್ಟ್ ಎಲ್ಲ ನೀಟ್ ಆಗಿ ಮಾರ್ಕ್ ಮಾಡ್ಕೋಬೇಕು

ಸೊ ಫ್ರಂಟ್ ಪಾರ್ಟ್ ನಾನು ಆಲ್ರೆಡಿ ಮಾರ್ಕಿಂಗ್ ಅಲ್ವಾ ನೆಕ್ ಪಾರ್ಟ್ ಎಲ್ಲಾನು ಸೇಮ್ ಬರತ್ತೆ ನೆಕ್ ಲೆಂತ್ ಬ್ಯಾಕ್ ಪಾರ್ಟ್ನು ನೀವು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡಿದಾಗ ನೆಕ್ ಲೆಂತ್ ಸೇಮ್ ಬ್ಯಾಕ್ ಪಾರ್ಟ್ ಪಾರ್ಟ್ನು ಮಾರ್ಕಿಂಗ್ ಮಾಡ್ಕೊಂಡ್ರೆ ಬೆಟರ್ ಸೊ ಇಲ್ಲಿ ಕಷ್ಟ ಆಗಲ್ಲ ಸ್ವಲ್ಪ ಬೆಟರ್ ಫಸ್ಟ್ ಅಲ್ಲೇ ನೀವು ಮಾರ್ಕಿಂಗ್ ಮಾಡಿಕೊಂಡ್ರೆ ಸೊ ನೆಕ್ಲೆಸ್ ತ್ರೀ ಪಾಯಿಂಟ್ ಫೈವ್ ಇಂಚಸ್ ಇಟ್ಟಿದ್ದೀನಿ ಅಂಡ್ ಡೀಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು ನಾನು ನಾರ್ಮಲ್ ಆಗಿ ಬ್ಲೌಸಸ್ ಯಾವ ತರ ಇಟ್ಟಿನಿ ಸೊ ತರ ಸ್ವಲ್ಪ ಡೀಪ್ ಜಾಸ್ತಿ ಇಟ್ಟಿದೀನಿ ಬ್ಯಾಕ್ ಸೈಡ್ ಅಲ್ಲಿ ಏಟ್ ಪಾಯಿಂಟ್ ಫೈವ್ ಇಂಚೆಸ್ ಇಟ್ಟಿದೀನಿ ನಿಮ್ಗೆ ಆ ತರ ಇಷ್ಟ ಆಗಿಲ್ಲ ಅಂದ್ರೆ ಒಂದು ಸಿಕ್ಸ್ ಇಂಚಸ್ ಸಿಕ್ಸ್ ಪಾಯಿಂಟ್ ಫೈವ್ ಈ ರೀತಿ ನಾರ್ಮಲ್ ಆಗಿ ಡ್ರೆಸ್ಸ ಯಾವ ರೀತಿ ಇಟ್ಕೊಂತೀವಿ ಆ ತರ ಇಟ್ಕೋಬಹುದು ಡೀಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂದಾಜ್ ಮೇಲೆ ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೋಬೇಕು ನಾನು ಡೀಪ್ ಜಾಸ್ತಿ ಇಟ್ಟಿದೀನಿ స్ అల్ స్వల్ప డీప్ ఇది అది నన్ను ఎయిట్ పాయింట్ ఫైవ్ ఇంచెస్ ఇండి సేమ్ బ్లౌజెస్ ఇవే ఆ తర ఇని కంప్లీట్ ఆగి మార్కొ బ్రంట్ పార్ట్ బ్యాక్ పార్ట్ ఎరడు నెక్ పార్ట్ నన్ను కటింగ్ మిని ఫ్రంట్ పార్ట్ హాఫ్ ఇంచు ఆరెంజ్ షేప్ కటింగ్ సో ఇవన్న నన్ను మెయిన్ ఫ్యాబ్రిక్ తగ్గించిన సారి పార్ట్ సైడ్ అల్ బల్ అదన్న ఇట్క అద్ర మేర పార్ట్స్ ఫ్యాబ్రిక్ ఏదైతే బాడి పార్ట్ ఫ్యాబ్రిక్ అది కరెక్ట్ ఆగి అడ్జస్ట్ ఆగో తర నీ నోడి ಈ ತರ ನೀವು ಕಟಿಂಗ್ ಮಾಡ್ಕೋಬೇಕು ಈ ಬಾರ್ಡರ್ ಪಾರ್ಟ್ ಏನಿದೆ ಅದನ್ನ ಬಿಟ್ಟು ಇನ್ನೊಂದ್ ಸೈಡ್ ಗೆ ಇಟ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು ಯಾಕಂದ್ರೆ ಈ ಬಾರ್ಡರ್ ಪಾರ್ಟ್ ಸ್ಲೀವ್ಸ್ ಗೆ ಯೂಸ್ ಮಾಡ್ಕೋಬಹುದು ಅದಕ್ಕೆ ನೀವು ಕಟಿಂಗ್ ಮಾಡಿದಾಗ ನೋಡ್ಕೋಬೇಕು ಬಾರ್ಡರ್ ಪಾರ್ಟ್ ಯಾವ ಕಡೆ ಇಲ್ಲಿ ಸೈಡ್ ಅಲ್ಲಿ ಇದೆಯೋ ಅದನ್ನ ಬಿಟ್ಟು ಇನ್ನೊಂದ್ ಸೈಡ್ ಗೆ ಪ್ಲೇನ್ ಪಾರ್ಟ್ ಯೂಸ್ ಮಾಡ್ಕೋಬೇಕು ಬಾಡಿ ಪಾರ್ಟ್ ನೋಡಿ ನಾನು ಕಟಿಂಗ್ ಮಾಡಿದೀನಿ ಕಟಿಂಗ್ ಮಾಡ್ಕೊಂಡು ಬೋತ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂನು ಅಷ್ಟೇ ನೀಟಾಗಿ ಇದೇ ತರ ಫಿನಿಶಿಂಗ್ ಕರೆಕ್ಟ್ ಆಗಿ ಬರೋ ತರ ನೀಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ಯಾಕ್ ಪಾರ್ಟ್ ಮಾತ್ರ ನಾನು ನೆಕ್ ಪಾರ್ಟು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟು ಸ್ಟಿಚಿಂಗ್ ಮಾಡಬಾರ್ದು ಫ್ರ ಫ್ರಂಟ್ ಪಾರ್ಟಿಗೆ ಗೆ ಪೋಟ್ಲಿ ಬಟನ್ಸ್ ಅಟ್ಯಾಚ್ ಮಾಡ್ಕೋಬೇಕಲ್ವಾ ಅದಕ್ಕೆ ಅದು ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ಯಾಕಂದ್ರೆ ಫಸ್ಟ್ ಈ ಪೋಟ್ಲಿ ಬಟನ್ಸ್ ಸ್ಟಿಚ್ ಮಾಡ್ಕೊಂಡು ಮತ್ತೆ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಓನ್ಲಿ ಫ್ರಂಟ್ ಸೈಡ್ ಮಾತ್ರ ನೋಡಿ ನಾನು ಫ್ರಂಟ್ ಗೆ ಈ ತರ ಸೇಮ್ ಕಲರ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ ಬಾರ್ಡರ್ ಕಲರ್ ಯಾವ ತರ ಇದೋ ಅದೇ ತರ ಫ್ಯಾಬ್ರಿಕ್ ಇನ್ನ ಹತ್ರ ಪ್ಲೇನ್ ಫ್ಯಾಬ್ರಿಕ್ ಇತ್ತು ಸ್ವಲ್ಪ ಜಾರ್ಜೆಟ್ ಮೆಟೀರಿಯಲ್ ತರ ಇದೆ ಇದು ಆ ತರ ಫ್ಯಾಬ್ರಿಕ್ ಯೂಸ್ ಮಾಡ್ಕೊಂಡು ನಾನು ಪೋಟ್ಲಿ ಬಟನ್ಸ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಾನು ಇದು ವೈಟ್ ಕಲರ್ ಏನಿದೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಟೆಡಿ ಬೇರ್ಸ್ ಇರತ್ತಲ್ಲ ಸೊ ಅದರ ಒಳಗಡೆ ಇರತ್ತೆ ಇದು ಸ್ಪಂಜ್ ತರ ಅದನ್ನ ಯೂಸ್ ಮಾಡಿ ನಾನು ಈ ತರ ಪೊಟ್ಲಿ ಬಟನ್ಸ್ ಡಿಸೈನ್ ಮಾಡಿದ್ದೀನಿ ಟೆಡಿ ಬೇರ್ಸ್ ಇದ್ರೆ ಆರಾಮಾಗಿ ಈ ತರ ಯೂಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಇದೇ ಫ್ಯಾಬ್ರಿಕ್ ಯೂಸ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸಸ್ ತರ ಕಟಿಂಗ್ ಮಾಡ್ಕೊಂಡು ಅದರ ಒಳಗಡೆಗೆ ರೌಂಡ್ ಶೇಪ್ ಅಲ್ಲಿ ತಗೊಂಡು ನೀವು ಸ್ಟಿಚಿಂಗ್ ಮಾಡ್ಕೊ ಈ ತರ ಹೂ ತರ ಕಟ್ಕೋಬಹುದು ಚೆನ್ನಾಗಿರತ್ತೆ ಸೊ ಸೈಜು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜು ಮಾಡ್ಕೋಬಹುದು ನಾನು ಮೀಡಿಯಮ್ ಆಗಿ ಇಟ್ಟಿದ್ದೀನಿ ಪೋಟ್ಲಿ ಬಟನ್ಸು ಸ್ವಲ್ಪ ಸ್ವಲ್ಪ ದೊಡ್ಡ ಸೈಜ್ ಇದ್ರೂ ಚೆನ್ನಾಗಿರಲ್ಲ ಸ್ಮಾಲ್ ಸೈಜ್ ಇದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ಮೀಡಿಯಂ ಮೀಡಿಯಂ ಆಗಿ ತೊಗೊಂಡು ನೀವು ಈ ರೀತಿ ಕಟ್ಕೋಬಹುದು ನೋಡಿ ನಾನು ಫ್ರಂಟ್ ಪಾರ್ಟ್ ತೊಗೊಂಡಿದ್ದೀನಿ ಈ ಫ್ರಂಟ್ ಪಾರ್ಟ್ಗೆ ಒಂದು ಒನ್ ಇಂಚ್ ಒನ್ ಇಂಚ್ ಗ್ಯಾಪ್ ಬಿಟ್ಟು ಮಾರ್ಕಿಂಗ್ ಮಾಡಿದೀನಿ ಸೊ ನಿಮ್ಗೆ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಮಾಡಿದಾಗ ಈಸಿ ಆಗಿರತ್ತೆ ಈ ಪೋರ್ಟಿ ಬಟನ್ಸ್ ಸ್ಟಿಚಿಂಗ್ ಮಾಡೋದಕ್ಕೆ ಈ ರೀತಿ ನೀಟಾಗಿ ಮಾರ್ಕಿಂಗ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಇವು ಕರೆಕ್ಟ್ ಆಗಿ ಬರತ್ತೆ ಒಂದೇ ಲೆಂತ್ ಅಲ್ಲಿ ಇರತ್ತೆ ಎಲ್ಲಾ ಈ ಪೋಟ್ಲಿ ಬಟನ್ಸ್ ಏನಿದೆ ಅದು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನಾನು ಈ ರೀತಿ ಒನ್ ಒನ್ ಇಂಚು ಗ್ಯಾಪ್ ಬಿಟ್ಟು ನಾನು ಮಾರ್ಕಿಂಗ್ ಮಾಡಿ ಇದನ್ನ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಈ ಪೋಟ್ಲಿ ಬಟನ್ಸ್ ನೀವು ಸ್ಟಿಚಿಂಗ್ ಮಾಡಿದಾಗ ಅಷ್ಟೇ ಈ ನೆಕ್ ಪಾರ್ಟ್ ಗೆ ಈ ಕಡೆಗೆ ಬರೋ ತರ ನೋಡ್ಕೋಬೇಕು ಈ ಫ್ಯಾಬ್ರಿಕ್ ಏನಿದೆ ಆ ಕಡೆ ಏನಿದೆ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಅದು ಆ ಕಡೆ ನೆಕ್ ಪಾರ್ಟ್ ಕಡೆ ಹೋಗೋ ತರ ನೋಡ್ಕೊಂಡು ನೀವು ಡಿಸೈನ್ ಪಾರ್ಟ್ ಯಾವ ಕಡೆ ಬರತ್ತೆ ಅದನ್ನ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಇದೇ ಟೈಪ್ ಅಲ್ಲೇ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ಲೈನಿಂಗ್ ಇಲ್ದಿರ ಫಸ್ಟ್ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಹತ್ರ ಈ ಥರ ಜಾರ್ಜೆಟ್ ಮೆಟೀರಿಯಲ್ಲು ಪ್ಲೇನ್ ಫ್ಯಾಬ್ರಿಕ್ ಇಲ್ಲ ಅಂದ್ರೆ ಇದೇ ಸಾರಿಗೆ ಬಾರ್ಡರ್ ಇರತ್ತಲ್ವ ಅದನ್ನ ಕೂಡ ಯೂಸ್ ಮಾಡ್ಕೊಂಡು ಪೋಟ್ಲಿ ಬಟನ್ಸು ರೆಡಿ ಮಾಡ್ಕೋಬಹುದು ಸೊ ನಿಮ್ಗೆ ಇದೇನು ಇಷ್ಟ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಸೇಮ್ ಲೈನಿಂಗ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು ಬಟ್ ಚೆನ್ನಾಗಿರತ್ತೆ ಈ ತರ ಪೋಟ್ಲಿ ಬಟನ್ಸು ಸ್ಟಿಚಿಂಗ್ ಮಾಡ್ಕೊಂಡ್ರೆ ನೋಡಿ ನಾನು ಕಂಪ್ಲೀಟ್ ಆಗಿ ಒಂದೊಂದೇ ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ ಇದು ಅಷ್ಟೇ ನೆಕ್ ಪಾರ್ಟಿಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಬಟನ್ಸ್ ನೀವು ರೆಡಿ ಮಾಡಿಕೊಂಡ್ರೆ ಆಗತ್ತೆ ಸೊ ನಿಮ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೊಂಡು ಈ ತರ ಡಿಸೈನ್ ಮಾಡ್ಕೋಬಹುದು ಇದೆಲ್ಲ ಸ್ಟಿಚಿಂಗ್ ಆದ್ಮೇಲೆ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ನೀಟ್ ಆಗಿ ಕಟಿಂಗ್ ಮಾಡಿದೀನಿ ನೋಡಿ ಕಂಪ್ಲೀಟ್ ಆಗಿ ಲುಕ್ ವೈಸ್ ಈ ತರ ಕಾಣಿಸ್ತಿದೆ ನೋಡಿ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ರಿಮೂವ್ ಮಾಡಿದ್ದೀನಿ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಈ ಪೋರ್ಟ್ಲಿ ಬಟನ್ಸ್ ಡಿಸೈನ್ ಪಾರ್ಟ್ ಏನಿದೆ ಅದ್ರ ಮೇಲೆ ಲೈನಿಂಗ್ ಇಟ್ಕೋಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಬರ್ಬೇಕು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡ್ಕೋಬೇಕು ಈ ರೀತಿ ಸ್ಟಿಚಿಂಗ್ ಮಾಡೋದ್ರಿಂದ ಈ ಪೋಟ್ಲಿ ಬಟನ್ಸ್ ಏನಿದೆ ಅದು ಲೈನಿಂಗ್ ಒಳಗಡೆಗೆ ಹೋಗತ್ತೆ ಕಾಣಿಸ್ತೀರಾ ಸೊ ಸ್ಟಿಚಸ್ ಈ ಥ್ರೆಡ್ ಎಲ್ಲ ರಿಮೂವ್ ಆಗಲ್ಲ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರತ್ತೆ ನೋಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಇದನ್ನ ತೋರಿಸ್ತೀನಿ ಮತ್ತೆ ಯಾವ ರೀತಿ ಕಾಣಿಸುತ್ತೆ ಅಂತ ಇದು ಒಳಗಡೆಗೆ ಹೋಗುತ್ತೆ ಸ್ಟಿಚಸ್ ಎಲ್ಲಾನು ಅದಕ್ಕೆ ನೀವು ಪೋರ್ಟಿ ಬಟನ್ಸ್ ಇಲ್ಲ ಥ್ರೆಡ್ ಡಿಸೈನ್ ಏನಾದ್ರು ಮಾಡಿದಾಗ ಈ ಮೆಥಡ್ ಅಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರತ್ತೆ ಈ ಬಟನ್ಸ್ ಒಂದೇ ಅಲ್ಲ ಥ್ರೆಡ್ ಇಂದ ಕೂಡ ಡಿಸೈನ್ ಮಾಡ್ಕೊಂಡು ಕೂಡ ಸ್ಟಿಚಿಂಗ್ ಮಾಡ್ತಾರೆ ಫ್ರಂಟ್ ನೆಕ್ ಪಾರ್ಟ್ ಗೆ ಸೊ ಆತರ ಕೂಡ ನೀವು ಡಿಸೈನ್ ಮಾಡ್ಕೋಬಹುದು ನೋಡಿ ಇದನ್ನ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿದಾಗ ಈ ಬಟನ್ಸ್ ಈ ತರ ಕಾಣಸ್ ಕಾಣಿಸ್ತಿದೆ ಬ್ಯಾಕ್ ಸೈಡ್ ಅದು ಒಳಗಡೆಗೆ ಹೋಗಿದೆ ಸ್ಟಿಚಸ್ ಎಲ್ಲಾನು ಸೊ ಲಕ್ ಚೆನ್ನಾಗಿರುತ್ತೆ ಇವಾಗ ನೆಕ್ ಪ್ಯಾಟ್ ಏನಿದೆ ಅದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ ಹಾಕೋಬೇಕು ಅವಾಗ ಫಿನಿಶಿಂಗ್ ಕರೆಕ್ಟ್ ಆಗಿ ಬರುತ್ತೆ ಸೊ ಇಲ್ಲ ನೀವು ಸ್ಟಿಚಿಂಗ್ ಹಾಕೋದೇನು ಬೇಡ ಅಂದ್ರೆ ನೀಟಾಗಿ ಐರನ್ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರತ್ತೆ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಬೆಟರ್ ಚೆನ್ನಾಗಿ ಕಾಣಿಸುತ್ತೆ ಲೈನಿಂಗ್ ಎಲ್ಲ ನೀಟಾಗಿ ಫಿನಿಶಿಂಗ್ ಕರೆಕ್ಟ್ ಆಗಿ ಬರುತ್ತೆ ನೋಡಿ ನಾನು ಅದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಕರೆಕ್ಟ್ ಆಗಿ ನೋಡ್ಕೊಂಡು ಈ ಬಟನ್ಸ್ ಅಷ್ಟೇ ನೀವು ಸ್ಟಿಚಿಂಗ್ ಮಾಡಿದಾಗ ಈ ಬಟನ್ ಈ ಕಡೆಗೆ ಬರೋ ತರ ನೋಡ್ಕೋಬೇಕು ನೀವು ಸ್ಟಿಚಿಂಗ್ ಮಾಡಿದಾಗ ಅದು ಒಳಗಡೆ ಹೋದ್ರೆ ಚೆನ್ನಾಗಿರಲ್ಲ ನೋಡಿ ನಾನು ಮಾಡಿದ್ವಿ ಕಂಪ್ಲೀಟ್ ಆಗಿ ಸೊ ನಿಮಗೆ ಸೈಜ್ ಬೇಕು ಅಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಇಟ್ಕೊಂಡು ನೀವು ಬಟನ್ಸ್ ರೆಡಿ ಮಾಡ್ಕೋಬಹುದು ಸೊ ಕಂಪ್ಲೀಟ್ ಆಗಿ ಈ ಫ್ರಂಟ್ ಪಾರ್ಟ್ ಏನಿದೆ ಅದು ನೆಕ್ ಪಾರ್ಟ್ ರೆಡಿ ಆಯ್ತು ಇದು ನೀಟ್ ಆಗಿ ಇದ್ರ ಸುತ್ತ ಏನಿದೆ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚಸ್ ಹಾಕೋಬೇಕು ಇದು ಸ್ಟಿಚಿಂಗ್ ಆದ್ಮೇಲೆ ಫ್ರಂಟ್ ಸೈಡ್ಗೆ ಹಾಗೆ ಟಕ್ಸ್ ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕು ಇದನ್ನು ತೋರಿಸ್ತೀನಿ ಇಲ್ಲೇ ಸ್ಟಿಚ್ ಮಾಡಿ ಇಲ್ಲಿ ನಾನು ತ್ರೀ ಪಾಯಿಂಟ್ ತ್ರೀ ಇಂಚಸ್ಗೆ ಮಾರ್ಕ್ ಮಾಡಿದೆ ಅಂಡ್ ಲೆಂತ್ ಬಂದು ಟಕ್ ಲೆಂತ್ ಫೋರ್ ಇಂಚಸ್ ತಗೊಂಡಿದ್ದೀನಿ ಸೇಮ್ ಇನ್ನೊಂದು ಅಷ್ಟೇ ಸೇಮ್ ಅದೇ ತರ ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ ನಾನು ಮಾರ್ಕ್ ಮಾಡಿದ್ದೀನಿ ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಫ್ರಂಟ್ ಸೈಡು ಸ್ವಲ್ಪ ಒಂದು ಹಾಫ್ ಇಂಚ್ ಲೈಟ್ ಆಗಿ ಫ್ಯಾಬ್ರಿಕ್ ಇಡ್ಕೊಂಡು ಆ ಟಕ್ಸ್ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಈ ಸೈಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಒಂದು ಹಾಫ್ ಇಂಚ್ ಹಿಡ್ಕೊಂಡು ಕ್ರಾಸ್ ಆಗಿ ನೀವು ಸ್ಟಿಚ್ ಮಾಡ್ಕೋಬೇಕು ಒಂದೇ ಸಮಾನೆ ಸ್ಟಿಚಿಂಗ್ ಮಾಡ್ಕೋಬಾರದು ಸ್ವಲ್ಪ ಕ್ರಾಸ್ ಆಗಿ ಬರಬೇಕು ಈ ತರ ಟಕ್ಸ್ ಸ್ಟಿಚಿಂಗ್ ಮಾಡೋದ್ರಿಂದ ನಮ್ಗೆ ಕಂಫರ್ಟ್ ಇರತ್ತೆ ವೇರ್ ಮಾಡೋದಕ್ಕೆ ಸ್ವಲ್ಪ ಚೆನ್ನಾಗಿರತ್ತೆ ಸೊ ಫ್ರಂಟ್ ಸೈಡ್ ಚೆಸ್ಟ್ ಹತ್ರ ಸ್ವಲ್ಪ ಅಗ್ಲ ಇರಬೇಕು ಈ ತರ ಸ್ಟಿಚಿಂಗ್ ಮಾಡ್ಕೋಬೇಕು ನೀವು ಯಾವ್ದೇ ಡ್ರೆಸಸ್ ಸ್ಟಿಚಿಂಗ್ ಮಾಡಿದಾಗ ಇಲ್ಲಾಂದ್ರೆ ಪ್ರಿನ್ಸಸ್ ಕಟ್ ಟೈಪ್ ಅಲ್ಲೂ ಕೂಡ ನೀವು ಸ್ಟಿಚಿಂಗ್ ಮಾಡ್ಕೋಬಹುದು ಲಾಂಗ್ ಡ್ರೆಸಸ್ ನಾನು ಪ್ರಿನ್ಸಸ್ ಕಟ್ ಟೈಪ್ ಅಲ್ಲಿ ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ సో ఇవ్వ స్లీవ్స్ కటింగ్ తోర్స్తీన ఫ్రంట్ పార్ట్ బ్యాక్ పార్ట్ బాడీ పార్ట్ కంప్లీట్ ఆగి రెడీ ఐతు ఈ నేను ఫస్ట్ అల్వా బాడీ పార్ట్ ని కటింగ్ మా దగ్గర ఈ కడే బార్డర్ పార్ట్ మిక్ అయితే అదన స్లీవ్స్కో స్లీవ్స్ ఈ రీతి ఫోర్ లేయర్స్ ఆగి ఫోల్డింగ్ లెంత్ విడ్ ఎలా స్క్రీన్ మేలు హాకీ ఇల్ నేను లెంత్ బువన్ ఇంచెస్ తగ్గిన విట్ బెన్ పైంట్ ఫైవ్ ఇంచెస్ తగ్దించినా ఈ స్లీవ్ షేప్ తె టూ పైంట్ ఫైవ్ ఇంచెస్ మార్క్ ಹಾಗೆ ಈ ಕಡೆ ಏನಿದೆ ಅದು ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ರಿಮೂವ್ ಮಾಡೋದಕ್ಕೆ ಸೆವೆನ್ ಪಾಯಿಂಟ್ ಫೈವ್ ಇಂಚಸ್ ಗೆ ಮಾರ್ಕಿಂಗ್ ಮಾಡಿದ್ದೀನಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ನೀಟ್ ಆಗಿ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ರಿಮೂವ್ ಮಾಡ್ಕೋಬೇಕು ಇಲ್ಲಿಗೆ ಸ್ಲೀವ್ಸ್ ಏನಿದೆ ಅದು ರೆಡಿ ಆಗತ್ತೆ ಇವಾಗ ಬೋತ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡು ತಗೊಂಡಿದೀನಿ ಇದಕ್ಕೆ ಟಕ್ಸ್ ಸ್ಟಿಚಿಂಗ್ ಮಾಡಿರ್ತೀವಲ್ಲ ಫ್ರಂಟ್ ಪಾರ್ಟ್ ಗೆ ಎಕ್ಸ್ಟ್ರಾ ಪಾರ್ಟ್ ಸೈಡ್ ಅಲ್ಲಿ ಇರುತ್ತೆ ಬ್ಯಾಕ್ ಸೈಡ್ ಫ್ಯಾಬ್ರಿಕ್ ಗೆ ಅದನ್ನ ಕಟಿಂಗ್ ಮಾಡ್ಕೊಂಡು ಎರಡು ಪಾರ್ಟ್ಸ್ ಅಟ್ಯಾಚ್ ಮಾಡ್ಕೊಂಡು ಶೋಲ್ಡರ್ ಪಾರ್ಟ್ ಸ್ಟಿಚಿಂಗ್ ಮಾಡ್ಕೋಬೇಕು ಅದಾದ್ಮೇಲೆ ಎರಡು ಸ್ಲೀವ್ಸ್ ನೀಟ್ ಆಗಿ ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ಸೈಡ್ ಫಿಟಿಂಗ್ ಮಾಡ್ಕೋಬೇಕು ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ನಿ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ರೆಡಿ ಆಯ್ತು ಬಾಡಿ ಪಾರ್ಟ್ ದು ಅಂಡ್ ಶೋಲ್ಡರ್ ಪಾರ್ಟ್ ಕಂಪ್ಲೀಟ್ ಆಗಿ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು ಇವಾಗ ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ತೀನಿ ಸೊ ಬಾಡಿ ಪಾರ್ಟ್ ಗೆ ಸ್ಲೀವ್ಸ್ ಹಾಗೆ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಕಂಪ್ಲೀಟ್ ಆಗಿ ನಾನು ಬಾಟಮ್ ಪಾರ್ಟ್ ಗೆ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಕಿಡ್ಸ್ ಏನಾದ್ರು ಇದ್ರೆ ಅವರಿಗೆ ಸಪರೇಟ್ ಆಗಿ ಇದ್ರಲ್ಲೇ ಸಪರೇಟ್ ಮಾಡ್ಕೋಬಹುದು ಫ್ಯಾಬ್ರಿಕ್ ತುಂಬಾನೇ ಇರತ್ತೆ ಸ್ಯಾರಿ ಫ್ಯಾಬ್ರಿಕ್ ಬಟ್ ನಾನು ಕಂಪ್ಲೀಟ್ ಆಗಿ ಫ್ಲೇರ್ ಬರ್ಲಿ ಅಂತ ಕಂಪ್ಲೀಟ್ ಎಲ್ಲಾ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಲೆಂತ್ ಫಾರ್ಟಿ ಇಂಚಸ್ ತಗೊಂಡಿದ್ದೀನಿ ಕಂಪ್ಲೀಟು ಬಾಟಮ್ ಲೆಂತ್ ಮೈನ್ ಫ್ಯಾಬ್ರಿಕ್ ಫಾರ್ಟಿ ಇಂಚಸ್ ತಗೊಂಡಿದ್ದೀನಿ ನಿಮ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು ಕೆಲವ್ರಿಗೆ ತರ್ಟಿ ಏಟ್ ಇಂಚಸ್ ಬೇಕಾಗುತ್ತೆ ತರ್ಟಿ ಸೆವೆನ್ ಇಂಚಸ್ ಬೇಕಾಗತ್ತೆ ಫಾರ್ಟಿ ಒನ್ ಬೇಕಾಗುತ್ತೆ ನಾನು ಕರೆಕ್ಟ್ ಆಗಿ ಫಾರ್ಟಿ ಇಂಚಸ್ ತಗೊಂಡಿದ್ದೀನಿ ಇವಾಗ ಇದನ್ನ ಪ್ಲೀಟ್ಸ್ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಅವಾಗೆ ಕರೆಕ್ಟ್ ಆಗಿ ಬರತ್ತೆ ಸೊ ನಿಮ್ಮ ಹತ್ರ ಇನ್ನೂ ಚೆನ್ನಾಗಿರೋ ಸ್ಯಾರೀಸ್ ಇದ್ರೆ ಇದೇ ಟೈಪ್ ಅಲ್ಲೇ ನೀವು ಲೆಹೆಂಗಾಸ್ ಕೂಡ ಡಿಸೈನ್ ಮಾಡ್ಕೋಬಹುದು ಚೆನ್ನಾಗಿರತ್ತೆ ನೋಡಿ ನಾನು ತ್ರೀ ಇಂಚಸ್ಗೆ ಮಾರ್ಕಿಂಗ್ ಲೆಂತ್ ಕಂಪ್ಲೀಟ್ ಆಗಿ ಕಟಿಂಗ್ ಮಾಡಿಕೊಂಡು ನಾನು ತ್ರೀ ಗೆ ಮಾರ್ಕ್ ಮಾಡಿ ಕಾರ್ನರ್ ಅಲ್ಲಿ ಕಾರ್ನರ್ ಪಾರ್ಟ್ ಏನಿದೆ ಅದು ಅದು ತ್ರೀ ಇಂಚಸ್ ಗ್ಯಾಪ್ ಬಿಟ್ಟು ಮತ್ತೆ ಫೋರ್ ಇಂಚಸ್ ಗೆ ಮಾರ್ಕ್ ಮಾಡಿದೆ ಇದು ಫೋರ್ ಇಂಚಸ್ ಏನಂದ್ರೆ ಫೋಲ್ಡಿಂಗ್ ಪಾರ್ಟ್ ಯಾಕಂದ್ರೆ ನಂದು ಸ್ಯಾರಿ ಜಾಸ್ತಿ ಇದೆಯಲ್ವಾ ಅದಕ್ಕೆ ನಾನು ಫೋಲ್ಡಿಂಗ್ ಪಾರ್ಟ್ ಗೆ ಜಾಸ್ತಿ ಬಿಡ್ತಾ ಇದ್ದೀನಿ ಫೋರ್ ಇಂಚಸ್ ಮಾರ್ಕಿಂಗ್ ಮಾಡಿದ್ದೀನಿ ನಿಮ್ಗೆ ಸ್ಯಾರಿ ಬೇಬೀಸ್ಗೆ ಈ ಥರ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಟೂ ಇಂಚಸ್ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬಹುದು ಅಂಡ್ ನಾನು ಪಟ್ಟಿ ಪಾರ್ಟ್ ಬಂದು ಒನ್ ಪಾಯಿಂಟ್ ಫೈವ್ ಇಂಚಸ್ಗೆ ಮಾರ್ಕ್ ಮಾಡಿದೆ ಸೊ ಈ ರೀತಿ ನೀವು ಮಾರ್ಕಿಂಗ್ ಮಾಡಿಕೊಂಡು ನೀವು ಪ್ಲೀಟ್ಸ್ ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಕಂಪ್ಲೀಟ್ ಎಲ್ಲಾ ಪ್ಲೀಟ್ಸು ಚೆನ್ನಾಗಿ ಬರುತ್ತೆ ಒಂದೇ ಸೈಜಲ್ಲಿ ಇರತ್ತೆ ಸೊ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರತ್ತೆ ನೋಡಿ ನಾನು ಕಂಪ್ಲೀಟ್ ಆಗಿ ನಾನು ಮಾರ್ಕ್ ಮಾಡ್ತಾ ಇದೀನಿ ಪ್ಲೀಟ್ಸ್ ಫೋಲ್ಡಿಂಗ್ ಪಾರ್ಟ್ ಬಂದು ಫೋರ್ ಇಂಚಸ್ ತಗೊಂಡಿದ್ದೀನಿ ಅಂಡ್ ಪಟ್ಟಿ ಪಾರ್ಟ್ ಬಂದು ಒನ್ ಪಾಯಿಂಟ್ ಫೈವ್ ಇಂಚಸ್ ತಗೊಂಡಿದೀನಿ ಇದು ಕಂಪ್ಲೀಟ್ ಆಗಿ ಇದೇ ಮೆಥಡ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು ಮಾರ್ಕಿಂಗ್ ಮಾಡ್ಕೋಬೇಕು ಅಂತ ಏನು ಇಲ್ಲ ಇದು ಕ್ಲೀಟ್ ಫೋಲ್ಡಿಂಗ್ ಪಾರ್ಟ್ ಟೂ ಇಂಚಸ್ ತ್ರೀ ಇಂಚಸ್ ನಿಮ್ಮ ಫ್ಯಾಬ್ರಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ಯಾಬ್ರಿಕ್ ಜಾಸ್ತಿ ಇದ್ರೆ ಫೋರ್ ಇಂಚಸ್ ಫೋರ್ ಪಾಯಿಂಟ್ ಫೈವ್ ಕೂಡ ತಗೋಬಹುದು ಕಮ್ಮಿ ಇದ್ರೆ ಟೂ ಇಂಚಸ್ ಇಲ್ಲ ತ್ರೀ ಇಂಚಸ್ ಈ ರೀತಿ ಕೂಡ ತಗೋಬಹುದು ಕಂಪ್ಲೀಟ್ ಸ್ಯಾರಿ ಎಲ್ಲ ನಾನು ಮಾರ್ಕಿಂಗ್ ಮಾಡಿದ್ದೀನಿ ಇವಾಗ ನಾನು ಇದನ್ನ ಫೋಲ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಕಾರ್ನರ್ ಪಾರ್ಟ್ ಏನಿದೆ ಅದನ್ನ ತ್ರೀ ಇಂಚಸ್ ಅದು ಬಿಟ್ಟು ನಾನು ಮಾರ್ಕ್ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ಸೊ ಈ ಪಟ್ಟಿ ಪಾರ್ಟ್ ಏನಿದೆ ಅದನ್ನ ಈ ಕಾರ್ನರ್ ತ್ರೀ ಇಂಚಸ್ ಏನಿದೆ ಅದಕ್ಕೆ ಅಟ್ಯಾಚ್ ಆಗೋ ತರ ಫೋಲ್ಡಿಂಗ್ ಮಾಡ್ಕೊಂಡು ಪಿನ್ ಇಡ್ತಾ ಇದ್ದೀನಿ ಸೊ ಅದು ಮಾತ್ರ ನೀವು ನೋಡ್ಕೋಬೇಕು ನೀಟಾಗಿ ಇದನ್ನ ಫೋಲ್ಡಿಂಗ್ ಮಾಡಿದಾಗ ನೋಡಿ ಇದು ಪ್ಲೀಟ್ಸ್ ಫೋಲ್ಡಿಂಗ್ ಪಾರ್ಟ್ ಏನಿದೆ ಅದು ಕರೆಕ್ಟ್ ಆಗಿ ಪಟ್ಟಿ ಪಾರ್ಟ್ ಗೆ ಅಟ್ಯಾಚ್ ಆಗೋತರ ನೀಟ್ ಆಗಿ ಅದಕ್ಕೆ ಕರೆಕ್ಟ್ ಆಗಿ ತರ ಅಟ್ಯಾಚ್ ಮಾಡ್ಕೊಂಡು ನಾನು ಪಿನ್ಸ್ ಇಡ್ತಾ ಇದೀನಿ ಸೊ ಕಂಪ್ಲೀಟ್ ಸ್ಯಾರಿ ಎಲ್ಲಾನು ಇದೇ ಮೆಥಡ್ ಅಲ್ಲೇ ನೀವು ಪಿನ್ಸ್ ಅಟ್ಯಾಚ್ ಮಾಡ್ಕೋಬೇಕು ನಿಮ್ಗೆ ಇದೇನು ಬರಲ್ಲ ಅಂದ್ರೆ ನಿಮ್ಗೆ ಐಡಿಯಾ ಇದ್ರೆ ಸ್ಟಿಚಿಂಗ್ ಮೆಷಿನ್ ಅಲ್ಲೇ ನಾರ್ಮಲ್ ಆಗಿ ಇದೇ ತರ ನಿಮ್ಗೆ ಕೈಯಲ್ಲಿ ಮೆಜರ್ಮೆಂಟ್ ನೋಡ್ಕೊಂಡು ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೋಬಹುದು ಬಟ್ ಒಂದೇ ಸೈಜ್ ಅಲ್ಲಿ ಇರತ್ತೆ ಎಲ್ಲಾ ಪ್ಲೀಟ್ಸ್ನು ನೀವು ಈ ಮೆಥಡ್ ಅಲ್ಲಿ ಟ್ರೈ ಮಾಡಿದ್ರೆ ಸೊ ನಿಮ್ಗೆ ಬೇಬೀಸ್ ಇದ್ರೆ ಆರಾಮಾಗಿ ನೀವು ಸಪ್ರೇಟ್ ಮಾಡ್ಕೊಂಡು ಕೂಡ ಇದ್ರಲ್ಲೇ ನೀವು ಫ್ರಾಕ್ ತರ ಸ್ಟಿಚಿಂಗ್ ಮಾಡ್ಕೊಬೋದು ಬೇಬೀಸ್ ಗೆ ಮತ್ತೆ ನಿಮ್ಗೆ ಚೆನ್ನಾಗಿರತ್ತೆ ಯಾಕಂದ್ರೆ ಕಂಪ್ಲೀಟ್ ಸಾರಿ ಅಲ್ವಾ ಮಿಕ್ಕತ್ತೆ ಈ ಫ್ಯಾಬ್ರಿಕ್ ಅಲ್ಲಿ ನಾನು ಎಲ್ಲಾ ಪ್ಲೀಟ್ಸ್ ಪ್ಲೀಟ್ಸ್ ಗೆನೆ ಅಡ್ಜಸ್ಟ್ ಮಾಡ್ಬಿಟ್ಟು ನಾನು ಲಾಂಗ್ ಡ್ರೆಸ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲಾ ಪ್ಲೀಟ್ಸ್ ನಾನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಪಿನ್ಸ್ ಇಟ್ಟಿದೀನಿ ಇವಾಗ ನೋಡ್ಕೋಬೇಕು ಈ ಬಾಡಿ ಪಾರ್ಟ್ ಗೆ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ನನಗೆ ನೋಡಿ ಕಮ್ಮಿ ಬಂದಿದೆ ಪ್ಲೀಟ್ಸ್ ಪಾರ್ಟ್ ಸ್ವಲ್ಪ ಒಂದು ಒನ್ ಇಂಚು ಕಮ್ಮಿ ಇದೆ ಬಾಡಿ ಪಾರ್ಟ್ ಗೆ ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಸೆಂಟರ್ ಅಲ್ಲಿ ಏನಿದೆ ಅಲ್ಲಿ ಒಂದು ಟೂ ಪ್ಲೀಟ್ಸ್ ಇಲ್ಲ ತ್ರೀ ಪ್ಲೀಟ್ಸ್ ರಿಮೂವ್ ಮಾಡ್ಕೋಬಹುದು ಯಾಕಂದ್ರೆ ಸೆಂಟರ್ ಅಲ್ಲಿ ಪ್ಲೀಟ್ಸ್ ಏನು ಬೇಕಾಗಿಲ್ಲ ಸೈಡ್ ಫಿಟ್ಟಿಂಗ್ ಹೋಗತ್ತಲ್ವಾ ಅದಕ್ಕೆ ಅಲ್ಲಿ ರಿಮೂವ್ ಮಾಡಿದ್ದೀನಿ ನಾನು ಇಲ್ಲಾಂದ್ರೆ ಈ ಈ ಪ್ಲೀಟ್ಸ್ ನೀವು ಒಂದೆರಡು ಮೂರು ಪ್ಲೀಟ್ಸ್ ರಿಮೂವ್ ಮಾಡಿಕೊಡು ಚಿಕ್ ಚಿಕ್ಕದಾಗಿ ಅಟ್ಯಾಚ್ ಮಾಡ್ಕೋಬಹುದು ಪಿನ್ಸ್ ನೀಟ್ ಆಗಿ ಅಡ್ಜಸ್ಟ್ ಮಾಡ್ಕೋಬಹುದು ಪ್ಲೀಟ್ಸ್ ನೀವು ನೋಡ್ಕೋಬೇಕು ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಗೆ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ವೇಸ್ಟ್ ಪಾರ್ಟಿಗೆ ಅದನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು ಇಲ್ಲೇ ಮೇನ್ ಫ್ಯಾಬ್ರಿಕ್ ಏನಿದೆ ಪ್ಲೀಟ್ಸ್ ನೀವು ಸ್ಟಿಚಿಂಗ್ ಎಲ್ಲಾ ಆದ್ಮೇಲೆ ಪ್ಲೀಟ್ಸ್ ಐರನ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರಲ್ಲ ನೀವು ಸ್ಟಿಚಿಂಗ್ ಮಾಡಿದಾಗ ಐರನ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಪ್ಲೀಟ್ಸ್ ಚೆನ್ನಾಗಿ ಬರತ್ತೆ ನೋಡಿ ನಾನು ನೀಟಾಗಿ ಐರನ್ ಮಾಡ್ತಾ ಇದೀನಿ ಎಲ್ಲಾ ಪ್ಲೀಟ್ಸ್ ಸೊ ನಿಮ್ಮ ಹತ್ರ ಸ್ಯಾರೀಸ್ ಇದ್ದೇ ಇರತ್ತೆ ಆಲ್ಮೋಸ್ಟ್ ಲಾಂಗ್ ಡ್ರೆಸ್ಸಸ್ ಒಂದೇ ಅಲ್ಲ ಇದೇ ಮೆಥಡಲ್ಲೇ ನೀವು ಸ್ಕರ್ಟ್ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು ಇದೆ ಮೆಥಡ್ ಅಲ್ಲಿ ಒಂದು ಫಾರ್ಟಿ ಫಾರ್ಟಿ ಒನ್ ಇಂಚಸ್ ತಗೊಂಡು ಸೇಮ್ ಇದೆ ಮೆಥಡ್ ಅಲ್ಲೇ ನೀವು ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಲಹೆಂಗಾ ತರ ಕೂಡ ಡಿಸೈನ್ ಮಾಡ್ಕೋಬಹುದು ಜಸ್ಟ್ ಇದಕ್ಕೆ ಒಂದು ವೇಸ್ಟ್ ಪಾರ್ಟ್ ಹತ್ರ ಒಂದು ಬೆಲ್ಟ್ ಅಟ್ಯಾಚ್ ಮಾಡ್ಕೊಂಡ್ರೆ ಅದು ಲೆಹೆಂಗಾ ಆಗುತ್ತೆ ನೋಡಿ ನಾನು ಮೇನ್ ಫ್ಯಾಬ್ರಿಕ್ ಏನಿದೆ ಅದು ಕಂಪ್ಲೀಟ್ ಆಗಿ ಐರನ್ ಮಾಡಿದ್ದೀನಿ ಇವಾಗ ಲೈನಿಂಗ್ ಕಟಿಂಗ್ ತೋರಿಸ್ತೀನಿ ಲೈನಿಂಗ್ ನಾನು ಫೋರ್ ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ರಿಮೈನಿಂಗ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ ಲೆಂತ್ ತರ್ಟಿ ಸೆವೆನ್ ಇಂಚಸ್ ಇದೆ ಆ ಕಡೆ ಬಂದು ಫೋಲ್ಡಿಂಗ್ ಪಾರ್ಟು ಈ ಕಡೆ ಬಂದು ಓಪನ್ ಪಾರ್ಟು ಅದನ್ನ ನೋಡ್ಕೋಬೇಕು ನೀವು ಮಾರ್ಕಿಂಗ್ ಮಾಡಿದಾಗ ಇವಾಗ ಇದಕ್ಕೂ ಅಷ್ಟೇ ವೇಸ್ಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೋಬೇಕು ಇದಕ್ಕೇನು ಟೇಪ್ ಏನು ಬೇಕಾಗಿಲ್ಲ ಈ ಮೇನ್ ಫ್ಯಾಬ್ರಿಕ್ ಏನಿದೆ ಬಾಡಿ ಪಾರ್ಟ್ ಸಾರಿ ಬಾಟಮ್ ಪಾರ್ಟ್ ಅದನ್ನ ಇದ್ರ ಮೇಲೆ ಇಟ್ಟು ನೀಟಾಗಿ ಫೋರ್ ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡಿದ್ದೀನಿ ಯಾಕಂದ್ರೆ ಸೇಮ್ ಬರತ್ತಲ್ವ ಲೈನಿಂಗು ಕೂಡ ಅದಕ್ಕೆ ಅದನ್ನ ನೋಡ್ಕೊಂಡು ನೀವು ಸೇಮ್ ಬರೋ ತರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಸೊ ಇದು ಮಾರ್ಕಿಂಗ್ ಮಾಡಿದಾಗ ನೀಟಾಗಿ ಸ್ವಲ್ಪ ಸರ್ಕಲ್ ಬರೋ ತರ ಅಂಬ್ರೆ ಅಂಬ್ರೆಲಾ ಕಟ್ ಗೊತ್ತೇ ಇರತ್ತಲ್ವ ನಿಮ್ಗೆ ಸ್ವಲ್ಪ ಆ ಟೈಪಲ್ಲಿ ಲೈಟಾಗಿ ಕ್ರಾಸಾಗಿ ಬರೋ ಥರ ಮಾರ್ಕಿಂಗ್ ಮಾಡ್ಕೋಬೇಕು ಆ್ಯಂಡ್ ಫ್ರಂಟ್ ಸೈಡು ಅಷ್ಟೇ ಒಂದು ಒನ್ ಇಂಚು ಡೌನ್ಗೆ ಬರೋ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು ಆವಾಗೇ ಇದು ಕರೆಕ್ಟಾಗಿ ಕೂರತ್ತೆ ಲೈನಿಂಗು ಸೊ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟಿಂಗ್ ಮಾಡಿದ್ದೀನಿ ಫೋರ್ ಲೇಯರ್ಸ್ ಬರಬೇಕು ನೀವು ಫೋಲ್ಡಿಂಗ್ ಮಾಡಿದಾಗ ಫಸ್ಟಲ್ಲೇ ನೋಡಿ ಈ ರೀತಿ ಬರುತ್ತೆ ಇವಾಗ ಇದಕ್ಕೆ ಎರಡು ಸೈಡಲ್ಲೂ ಸ್ಟಿಚಿಂಗ್ ಮಾಡ್ಕೋಬೇಕು ಸೈಡಲ್ಲಿ ಮತ್ತು ಈ ಕಡೆ ಏನಿದೆ ಫ್ಲೋರ್ ಲೆಂತ್ ಕಡೆ ಅದನ್ನು ಅಷ್ಟೇ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಸೊ ಈ ವೇಸ್ಟ್ ಪಾರ್ಟ್ ಹತ್ರ ನೀವು ಸ್ಟಿಚಿಂಗ್ ಮಾಡಿದಾಗ ಒಂದು ಒನ್ ಇಂಚು ಇಲ್ಲ ಒನ್ ಅಂಡ್ ಹಾಫ್ ಇಂಚು ಗ್ಯಾಪ್ ಇಡಬೇಕು ನೋಡಿ ನಾನು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ ಲೈನಿಂಗು ಕೂಡ ರೆಡಿ ಆಗಿದೆ ಇವಾಗ ಮೈನ್ ಫ್ಯಾಬ್ರಿಕ್ ತೋರಿಸ್ತಾ ಇದ್ದೀನಿ ಮೈನ್ ಫ್ಯಾಬ್ರಿಕ್ ಅವಾಗೆ ತೋರಿಸಿಲ್ಲ ಇದನ್ನ ನೀಟ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಸೈಡ್ ಅಲ್ಲಿ ಕಟಿಂಗ್ ಮಾಡ್ಕೋಬೇಕು ಎರಡೂ ಟೂ ಲೇಯರ್ಸ್ ಆಗಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಈ ಸೈಡ್ ಅಲ್ಲಿ ಏನಿದೆ ನಾನು ಫಸ್ಟ್ ಅಲ್ಲಿ ಪ್ಲೀಟ್ಸ್ ರಿಮೂವ್ ಮಾಡಿದೆ ಅಲ್ವಾ ಆ ಸೈಡ್ ಅಲ್ಲಿ ಒಂದು ಟೂ ತ್ರೀ ಇಂಚಸ್ ಈ ರೀತಿ ಕಟಿಂಗ್ ಮಾಡ್ಕೋಬೇಕು ಯಾಕಂದ್ರೆ ಮೈನ್ ಫ್ಯಾಬ್ರಿಕ್ ಇದು ಬಾಡಿ ಪಾರ್ಟ್ ಅಟ್ಯಾಚ್ ಮಾಡ್ಕೋಬೇಕಲ್ಲ ಅದಕ್ಕೆ ಕಟಿಂಗ್ ಮಾಡ್ಕೋಬೇಕು ನೋಡಿ ನಾನು ಕಟಿಂಗ್ ಮಾಡಿದೀನಿ ಇದು ಕಟಿಂಗ್ ಮಾಡ್ಕೊಂಡು ಆ ಸೈಡ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ಮೈನ್ ಫ್ಯಾಬ್ರಿಕ್ ಕೂಡ ಮೈನ್ ಫ್ಯಾಬ್ರಿಕ್ ಕೂಡ ರೆಡಿ ಆಗಿದೆ ಇವಾಗ ಇದನ್ನ ಇದ್ರ ಒಳಗಡೆಗೆ ಸೇರಿಸ್ಕೋಬೇಕು ಲೈನಿಂಗ್ ಪಾರ್ಟ್ ಆಕ್ಚುಲಿ ಇದು ನನಗೆ ಲೈನಿಂಗು ಮ್ಯಾಚಿಂಗ್ ಆಗಿಲ್ಲ ಬಟ್ ಆದ್ರೂ ಸ್ಟಿಚ್ ಮಾಡಿ ತೋರಿಸ್ತಾ ಇದೀನಿ ನಾನು ಕಾಟನ್ ಫ್ಯಾಬ್ರಿಕ್ ತಗೊಂಡಿದ್ದೆ ಮ್ಯಾಚಿಂಗ್ ಫ್ಯಾಬ್ರಿಕ್ ಬಟ್ ನನಗೆ ಅಷ್ಟೊಂದು ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ ಅದಕ್ಕೆ ಈ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀಟ್ ಆಗಿ ಇದು ವೇಸ್ಟ್ ಪಾರ್ಟ್ ಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗೋ ತರ ಲೈನಿಂಗು ಸ್ಟಿಚಿಂಗ್ ಮಾಡ್ಕೊಂಡಿದೀನಿ ಅಟ್ಯಾಚ್ ಮಾಡ್ಕೊಂಡಿದೀನಿ ಇವಾಗ ಮೇನ್ ಫ್ಯಾಬ್ರಿಕ್ ಏನಿದೆ ಬಾಡಿ ಪಾರ್ಟ್ ಅದು ಜಸ್ಟ್ ಇದನ್ನ ವೇಸ್ಟ್ ಪಾರ್ಟ್ ಹತ್ರ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಲಾಂಗ್ ಡ್ರೆಸ್ ಏನಿದೆ ಅದು ರೆಡಿ ಆಗತ್ತೆ ಸೊ ವೇಸ್ಟ್ ಪಾರ್ಟ್ ಹತ್ರನೂ ಅಷ್ಟೇ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು ಅಟ್ಯಾಚ್ ಮಾಡಿದಾಗ ಇದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಲಾಂಗ್ ಡ್ರೆಸ್ ಏನಿದೆ ಅದಕ್ಕೆ ನಾನು ಬ್ಯಾಕ್ ಸೈಡು ಥ್ರೆಡ್ಸ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದ್ರೆ ಸ್ಟಿಚಿಂಗ್ ಮಾಡ್ಕೋಬಹುದು ಸೊ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಸೊ ಕಂಪ್ಲೀಟ್ ಆಗಿ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಬೇರೆ ಥರ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು